ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯ ರೂಪವನ್ನ ತೀವ್ರವಾಗಿ ಗೊಳಿಸ್ತಾ ಇದೆ ಎಲ್ಲಿ ನೋಡಿದ್ರು ಅಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆಗಳು ಜೋರಾಗ್ತಾ ಇದೆ ಅದರ ಬೆನ್ನಲ್ಲೇ ನಿನ್ನೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರ ಉಪಸ್ಥಿತಿ ಕೂಡ ಇತ್ತು ಸೌಜನ್ಯ ತಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಗಬೇಕು ಅಂತ ಬಿಜೆಪಿ ನಾಯಕರನ್ನ ಕೇಳಿದ್ರು ಇದಕ್ಕೆ ಬಿಜೆಪಿ ನಾಯಕರು ಕೊಟ್ಟಂತಹ ಭರವಸೆ ಏನು ಈ ಪ್ರಕರಣದ ಅಪ್ಡೇಟ್ ಬನ್ನಿ ನೋಡ್ಕೊಂಡ್ಬರೋಣ ಬರೋಣ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಕೇಂದ್ರದ ಗಮನ ಸೆಳೆಯಲು ಸೌಜನ್ಯ ತಾಯಿ ಕಸರತ್ತು ನ್ಯಾಯಕ್ಕಾಗಿ ಕೊರಗಜ್ಜನಿಗೆ ಉರುಳು ಸೇವೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಇನ್ನೂ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತ ಎಲ್ಲಾ ಕಡೆ ಪ್ರತಿಭಟನೆ ನಡೀತಿದೆ ಮರುತನಿಖೆ ನಡೀಬೇಕು ಅಂತ ಒತ್ತಾಯವೂ ಬರ್ತಿದೆ ನಡುವೆ ಸೌಜನ್ಯ ತಾಯಿ ತನ್ನ ಮಗಳ ಸಾವಿಗೆ ಧರ್ಮಸ್ಥಳದ ಮೂವರು ಕಾರಣ ಅಂತ ಹೇಳ್ತಾ ಇರೋದ್ರಿಂದ ಸೌಜನ್ಯ ತಾಯಿ ಕುಸುಮಾವತಿ ಆಣೆ ಪ್ರಮಾಣ ಮಾಡೋಕೆ ಅಣ್ಣಪ್ಪ ಸ್ವಾಮಿಯ ಬಳಿ ಬರುವಂತೆ ಆರೋಪಿತ ಮೂವರನ್ನ ಕರೆದಿದ್ರು ಹೀಗಾಗಿ ನಿನ್ನೆ ಧರ್ಮಸ್ಥಳ ಸ್ವಾಮಿ ಬೆಟ್ಟದ ಎದುರು ವಿಎಚ್ಪಿ ಮುಖಂಡರ ಜೊತೆ ಬಂದ ಕುಸುಮಾವತಿ ಕಣ್ಣೀರ್ ಹಾಕಿ ಪ್ರಾರ್ಥಿಸಿ ವಾಪಸ್ ಹೋದ್ರು ಆದರೆ ಅಲ್ಲೇ ಇದ್ದ ಆರೋಪಿತ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಹಾಗೂ ಉದಯ್ ಜೈನ್ ಪ್ರಮಾಣ ಮಾಡಿದ್ದು ನಾವು ತಪ್ಪು ಮಾಡಿಲ್ಲ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಪ್ರಾರ್ಥಿಸಿದ್ದಾರೆ ಈಗ ಸುಮ್ಮನೆ ವಿನಾಕಾರಣ ನನ್ನ ಹೆಸರು ಹೇಳಿದ್ದಾರೆ ಅಲ್ಲಿ ಇಲ್ಲಿ ನೋಡಿ ಅವರಿಗೆ ಬಂದವರು ಏಕೆ ಕೇಳಬೋದಿತ್ತು ದೇವರಲ್ಲಿ ಅವ್ರು ಹೇಳಬೇಕಿತ್ತು ನಾವು ಹೇಳಿದೇವೆ ನಾವು ಮಾಡಿದ್ರು ತಿನ್ಬೇಕು ನಾವು ತಿನ್ಬೇಕು ಸುಮ್ಮನೆ ನಾವು ವರ್ಷದಿಂದ ಏನು ನಮಗೆ ಫೀಲಿಂಗ್ ಇದೆ ನಾವು ತಪ್ಪು ಮಾಡಲಿಲ್ಲ ನಾವು ತಪ್ಪು ಮಾಡಿದ್ರೆ ಯಾವಾಗ್ಲೂ ನಮಗೆ ಶಿಕ್ಷೆ ಕೊಡ್ತಿದ್ರು ಇವತ್ತಿಗೂ ನಾವು ಹೀಗೆ ಇದ್ದೇವೆ ಇವರ ಉದ್ದೇಶ ಸರಿ ಇಲ್ಲ ತಪ್ಪು ಮಾಡಿದ್ರೆ ಅವರು ಮಾಡೋದು ಸರಿ ಆದ್ರೆ ಅವರಿಗೆ ಗೊತ್ತುಂಟು ನಾವು ತಪ್ಪು ಮಾಡಲಿಲ್ಲ ದಾಖಲೆಗಳಲ್ಲಿ ಅದೇ ಜಜ್ಮೆಂಟ್ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ ಜಡ್ಜ್ಮೆಂಟಲ್ಲಿ ಅಲ್ಲಿ ನಾವು ಅಂತ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಧೀಶರು ಅದನ್ನು ಜನರಿಗೆ ತಿಳಿಸುವುದಿಲ್ಲ ಅವರು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅದು ಮುಂದಿನ ಸಮಾಜದ ಮುಂದಿನ ಬೆಳವಣಿಗೆಗಳಲ್ಲಿ ಅವರು ಮಾಡುದು ಸರಿಯಲ್ಲ ಇಲ್ಲಿ ಯಾರೆಲ್ಲ ಬಂದು ಇದಕ್ಕೆ ನಮ್ಮ ಮೇಲೆ ಆರೋಪ ಮಾಡಿದರೆ ಅವರು ಹುಚ್ಚಿಡುದು ಇಲ್ಲಿ ಈ ಕ್ಷೇತ್ರಕ್ಕೆ ಬರಬೇಕು ಆ ಟೈಮಲ್ಲಿ ನಾನು ಅವರ ತಟ್ಟೆಗೆ ಒಂದು ರೂಪಾಯಿ ಹಾಕಿದಾಗ ಆ ನಮಗೆ ಶಬ್ದ ಕೇಳಬೇಕು ನನಗೆ ಕೈ ಅಂತ ಆ ನಂಗೆ ಆಗ ನಮಗೆ ಸಮಾಧಾನ ಆಗ್ತದೆ ನಮ್ಮ ನೋವನ್ನು ಯಾರು ಕೇಳುವುದಿಲ್ಲ ಯಾರೆಲ್ಲ ಸುಳ್ಳು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು ಹೇಳುವುದಲ್ಲ ಇಲ್ಲಿ ಬಂದು ದೇವರ ಮುಂದೆ ಅಲ್ಲ ಕೋರ್ಟ್ ಮುಂದೆ ಹೇಳಿ ಭ್ರಮಣ ಮಾಡಬೇಕು ಸೌಜನ್ಯ ತಾಯಿ ಕುಸುಮಾವತಿ ಬೆಳ್ತಂಗಡಿಯಲ್ಲಿ ರಾಜ್ಯ ಬಿಜೆಪಿ ಆಯೋಜಿಸಿದ್ದ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಒತ್ತಾಯಿಸಿ ಎಂದು ನಡೆದ ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಮಾತಾಡಿ ಮಗಳ ಸಾವಿಗೆ ನ್ಯಾಯ ಸಿಗೋಕೆ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು ಖುಷಿ ಮಗಳ ಸಾವಿಗೆ ನ್ಯಾಯ ಸಿಗಲು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಬೇಕು ಹೀಗಾಗಿ ಬಿಜೆಪಿ ಸಂಸದರು ಹಾಗೂ ಮುಖಂಡರು ನನ್ನನ್ನ ಮೋದಿ ಬಳಿ ಕರೆದುಕೊಂಡು ಹೋಗ್ಬೇಕು ಅಂತ ವಿನಂತಿಸಿದ್ರು ಹತ್ತೊಂದು ವರ್ಷ ಜಾನ ನ್ಯಾಯ ನಟ್ಟೊಂದಲ್ಲೇ ಹತ್ತೊಂದು ವರ್ಷ ಕರಿಬಕ್ಕಾಯಿನಿ ದನಿ ದೆತ್ತದೇರು ಎಂಕ್ಲೆ ನೀನಿ ಒಂದು ಮೋದಿ ನಡೆಗಲ್ಲ ತಂದು ಅಪ್ಪನ ಕೆಲಸ ನೀನಿ ಮಾತ ಸದಸ್ಯರುಗಳಲ್ಲಿ ಕೇನೊಂದಿಲ್ಲ ಸಂಸದರಲ್ಲ ಕೇನೊಂದಿಲ್ಲ ಇಂಗ್ಲೆಂಡ್ ಬಾಧು ಬನ್ನಿ ಮೋದಿ ನಾಡೆಯಲ್ಲಿ ತುಂಬ ಬೋಡು ಅಂತ ಈ ಸಭೆಟೆಯನ್ನು ಕೇನೊಂದಿಲ್ಲ ಸಿ ಬಿ ಐ ಬಿಟ್ಟು ಹೋಗಿರ್ತಕ್ಕಂಥ ಪ್ರಕರಣಗಳು ಆ ರಾಜ್ಯದ ಸರ್ಕಾರ ಮತ್ತೊಮ್ಮೆ ಅಹವಾಲನ್ನು ಕೊಟ್ಟಾಗ ನ್ಯಾಯಾಲಯದ ಮುಖಾಂತರ ಮರುತನಿಖೆಗೆ ಅವಕಾಶ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕ ಸಂಸದರು ಸೇರಿ ಒತ್ತಾಯ ಮಾಡ್ತೀವಿ ಮತ್ತೆ ಇದನ್ನು ಮರುತನಿಖೆಗೆ ಸರ್ಕಾರ ತಗೋಬೇಕು ಸರ್ಕಾರದ ಮುಖಾಂತರವಾಗಿ ಮರುತನಿಗ್ರಹ ಮಾಡುವುದಕ್ಕೋಸ್ಕರ ಈ ಸಭೆಯನ್ನು ಕರೆದಿದೆ ಹಾಗಾಗಿ ಸೌಜನ್ಯ ನ್ಯಾಯ ಕೊಡಬೇಕು ಅನ್ನುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದೆ ಮತ್ತೊಂದು ಕಡೆ ಉಡುಪಿಯಲ್ಲೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ದೈವದ ಮೊರೆ ಹೋಗಲಾಗಿದೆ ಸಾಮಾಜಿಕ ಹೋರಾಟಗಾರ ನಿತ್ಯಾನಂದ ಒಳಕಾಡು ಕೊರಗಜ್ಜನಿಗೆ ಉರುಳು ಸೇವೆ ಹಾಕುವ ಮೂಲಕ ಸತ್ಯದ ನ್ಯಾಯಕ್ಕಾಗಿ ಪ್ರಾರ್ಥಿಸಿದ್ದಾರೆ ಒಟ್ನಲ್ಲಿ ಪ್ರಕರಣ ದೈವ ದೇವರ ಮಡಿಲಿಗೂ ಕಾನೂನಿನ ಅಂಗಳಕ್ಕೂ ಬಿದ್ದಿದ್ದು ಮುಂದೇನಾಗುತ್ತೆ ಕಾದ್ ನೋಡ್ಬೇಕು ದೀಪಕ್ ಜೈನ್ ಜೊತೆ ಸುಖಪಾಲ್ ಪುಳಲಿ ಪಬ್ಲಿಕ್ ಟಿವಿ ಮಂಗಳೂರು